ಜಿಲ್ಲಾಧಿಕಾರಿಯವರಿಗೆ ಈ ಮೂಲಕ ಕಳಕಳಿಯಿಂದ ಒತ್ತಾಯ ಮಾಡುತ್ತಾ ಇದ್ದೀನಿ ಇದು ಸಮಗ್ರವಾಗಿ ತನಿಖೆ ಆಗಬೇಕು ನಾವು ಇಷ್ಟಕ್ಕೆ ಬಿಡೋದಿಲ್ಲ ಇದು ಇವತ್ತು ಆರಂಭ ಆಗಿದೆ ಈ ಚಳವಳಿ ನಿರಂತರವಾಗಿ ಈ ಭೂ ಹಗರಣದ ಬಗ್ಗೆ ಸಮಗ್ರ ತನಿಖೆ ಆಗುವವರೆಗೂ ಮೈಸೂರು ಮೈಸೂರು ಜಿಲ್ಲೆ ಮತ್ತು ವಿಧಾನಸೌಧ ತೀವ್ರ ಹೋರಾಟವನ್ನ ಮಾಡುತ್ತೇವೆ ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಮತ್ತೆ ಮತ್ತೆ ಡಿಸಿ ಅವರಿಗೆ ಹೇಳ್ತಾ ಇದ್ದೀನಿ ಇದನ್ನು ಲಘುವಾಗಿ ಪರಿಗಣಿಸಬೇಡಿ 25 ವರ್ಷದ ಸಮಗ್ರ ಕಡತಗಳನ್ನು ತರಲೇಬೇಕು ತೆಗಿಬೇಕು ಅದರಿಂದ ಅನೇಕ ಪ್ರಮುಖವಾದ ವಿಚಾರ ಹೊರಗಡೆ ಬರುತ್ತೆ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀನಿ ಎಸ್ಎಸ್ಎಲ್ಸಿ ಪರೀಕ್ಷೆ ರದ್ದಾಗಲೇಬೇಕು ಪಿಯುಸಿ ರದ್ದು ಮಾಡಬೇಕಾದ ಕಾರಣ ಏನು ಕೊಟ್ರಿ ಮಕ್ಕಳ ಆರೋಗ್ಯ ಎಸ್ಎಸ್ಎಲ್ಸಿ ಪರೀಕ್ಷೆಗೂ ಮಕ್ಕಳ ಆರೋಗ್ಯ ತಾರ್ತಮ್ಯ ಆಗಬೇಕು ಸಂಪೂರ್ಣ ಎಸ್ಎಸ್ಎಲ್ಸಿ ಪರೀಕ್ಷೆ ರದ್ದಾಗಬೇಕು ಪಿಯುಸಿ ನಲ್ಲೂ ಖಾಸಗಿ ವಿದ್ಯಾರ್ಥಿಗಳಿಗೆ ಮತ್ತು ಮತ್ತೆ ಮತ್ತೆ ಪರೀಕ್ಷೆ ಕೂಳ್ಕೊಳ್ಳತಕ್ಕಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀನಿ ನಾಳೆ ಬೆಳಗ್ಗೆ 11:30 ಗಂಟೆಗೆ ವಿದ್ಯಾ ಸಚಿವರ ಮನೆಯ ಮುಂದೆ ಬೆಂಗಳೂರಿನಲ್ಲಿ ಹೋರಾಟ ಆರಂಭ ಮಾಡ್ತಾ ಇದ್ದೀವಿ ಇಡಿ ರಾಜ್ಯಾದ್ಯಂತ ಹೋರಾಟ ಎಸ್ಎಲ್ಸಿ ಸಂಪೂರ್ಣ ಮಾಡಲೇಬೇಕು ಪರೀಕ್ಷೆ ಇಲ್ಲದೆ ಪಾಸ್ ಮಾಡಲೇಬೇಕು ಸುಮಾರು ಒಂದು 25 ವರ್ಷದಲ್ಲಿ ಈ ನಗರ ಜಿಲ್ಲೆಯಲ್ಲಿ ನಡೆದಿರತಕ್ಕಂತ ಭೂ ಹಗರಣ ಭೂ ಮಾಫಿ ಇದು ಸಮಗ್ರವಾಗಿ ತನಿಖೆ ಆಗಬೇಕು ಯಾರ್ಯಾರಿದ್ದಾರೆ ಇದರಿಂದ ಎಷ್ಟು ಸಾವಿರ ಕೋಟಿ ಸರ್ಕಾರಕ್ಕೆ ನಷ್ಟ ಆಗಿದೆ ಇದೆಲ್ಲವೂ ಸಂಪೂರ್ಣ ವರದಿಯನ್ನ ಸಿದ್ಧಪಡಿಸಬೇಕು ಅಂತ ಹೇಳಿ ಕನ್ನಡ ವಾಟರ್ ಪಕ್ಷ ಜಿಲ್ಲಾಧಿಕಾರಿಯವರನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಬಹಳ ಭೂ ಹಗರಣ ನಡೆದೋಗಿದೆ ಎಷ್ಟು ಮೈಸೂರು ಖ್ಯಾತಿ ಪ್ರೀತಿ ಅಭಿಮಾನ ಇತ್ತು ಅಷ್ಟೇ ಭೂ ಹಗರಣ ನಡೆದು ಅಪಕೀರ್ತಿ ಆಗಿದೆ ಎಲ್ಲ ಹಳೆಯ ಕಡತನೆಲ್ಲ ತರಬೇಕು ಯಾರ್ಯಾರು ಏನು ಮಾಡಿದ್ದಾರೆ ಎಷ್ಟು ಲೇಔಟ್ಗಳು ಮಾಡಿದ್ದಾರೆ ಎಷ್ಟು ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಎಷ್ಟು ಸರ್ಕಾರಿ ಭೂಮಿಯನ್ನು ಕಬಳಿಸಿದ್ದಾರೆ ಎಷ್ಟು ಲೂಟಿ ಮಾಡಿದ್ದಾರೆ ಯಾರ್ಯಾರು ಇದಲ್ಲಿದ್ದಾರೆ ಇವರೆಲ್ಲರೂ ಬಹಿರಂಗ ಆಗಲೇಬೇಕು ಯಾರು ಅಂತ ಕೇಳೋದು ಬೇಡ ನಾನು ಹೇಳ್ತೀನಿ ಸತ್ಯ ಹೇಳ್ತೀನಿ 100ಕ್ಕೆ 100 ರೋಹಿಣಿ ಸಿಂಧೂರಿಯವರನ್ನ ಹೊರಗೆ ಕಳಿಸ್ಬೇಕು ಅಂತೇಳಿ ಭಾರಿ ಪಿತೂರಿ ನಾನೀಗ ಹೇಳಕ್ ಹೋದ್ರೆ ಅದು ಸರಿ ಕಾಣಲ್ಲ ಕಾರಣನೂ ಈಗ ಅವರಿದ್ರೆ ಬಹಳ ಬಹಳ ಬಯಲಿಗೆ ಬರುತ್ತೆ ಅನೇಕ ಅಕ್ರಮಗಳು ಇವೆಲ್ಲ ಬಯಲಿಗೆ ಬರ್ತವೆ ಬಯಲಿಗೆ ಬಂದರೆ ಅದು ಸರಿ ಇಲ್ಲ ಅಂತ ಹೇಳಿ ಬಹಳ ಬುದ್ಧಿವಂತಿಕೆಯಿಂದ ಅವರನ್ನು ವಿರೋಧ ಮಾಡ್ತಾ ಇದ್ದಾರೆ ಒಳ್ಳೆಯದಲ್ಲ